ಸೆಂಟ್ರು ರವಿ, ಫೈಟರ್ ರವಿ, ಪಿಂಪ್ ರವಿ, ಸಿಟಿ ರವಿ ಎಲ್ಲ ತುಂಬ ತುಳುಕಾಡ್ತಾ ಇದೆ. ಅದರಿಂದ ಇವರಿಂದ ಏನು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಅದೇ ಒಬ್ಬ ಶಾಸಕ ಹೇಳ್ತಾರೆ ಸಪ್ಲೈ ಮಾಡಿ ಇವರು ಮಂತ್ರಿ ಆದರು ಅಂತ, ಇನ್ನೊಬ್ಬ ಶಾಸಕ ಹೇಳ್ತಾರೆ ಇವರು ಪಿಂಪ್ ಕೆಲಸ ಮಾಡಿ ಮಂತ್ರಿಗಳಾದರು ಅಂತ ಹೇಳಿ. ಇದಕ್ಕಿಂತ ನಾವು ಕಾಂಗ್ರೆಸ್ ಪಕ್ಷದವರು ಯಾರೂ ಹೇಳಲಿಲ್ಲ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಶಾಸಕರು ಹೇಳ್ತಾ ಇದ್ದಾರೆ. ಬಸವರಾಜ್ ಯತ್ನಾಳ್ ಅವರು ಮಾಡಿರ್ತಕ್ಕಂಥ ಹೇಳಿಕೆಗೆ ಇವ ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾರೂ ಸಹ ಗಂಡಸರಿಲ್ಲ ಒಂದು ಹೇಳಿಕೆ ಕೊಡಲಿಕ್ಕೆ. ನಾನು ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ ಬಂದಿದ್ದೀನಿ, ಆ ಥರ ಏನಾದರೂ ಕಪ್ಪು ಚುಕ್ಕೆ ಇದ್ದರೆ ಇಷ್ಟೊತ್ತಿಗೆ ನನಗೆ ಹರಾಜು ಹಾಕ್ಬಿಟ್ಟಿರೋರು. ಇವ್ರ ಥರ ಹಣಕ್ಕೋಸ್ಕರ ಮತ್ತು ಅಧಿಕಾರಕ್ಕೋಸ್ಕರ ರಾಜಕೀಯ ಮಾಡ್ತಾವನ್ನೆಲ್ಲ ವಿದ್ಯಾರ್ಥಿ ದೇಶದಲ್ಲೂ ಸಹ ಒಂದು ಸಿದ್ಧಾಂತದ ಬಗ್ಗೆ ಒಂದು ನಾಯಕತ್ವದ ಬಗ್ಗೆ ನಂಬಿಕೆ ಇಟ್ಕೊಂಡು ಮಾಡಿದ್ದೀನಿ. ನಾನು ಪಕ್ಷವನ್ನು ಬದಲಾವಣೆ ಮಾಡಿದವನ್ನೆಲ್ಲ ಸಿದ್ಧಾಂತದಲ್ಲಿ ಬದಲಾವಣೆ ಮಾಡಿಲ್ಲ. ಇವ್ರ ಥರ ರಾಜಕೀಯ ಗೋಸುಂಬಿ ಅಲ್ಲ ನಾನು. ಹೋದ ಕಡೆಯೆಲ್ಲ ನನ್ನ ಬಣ್ಣ ಬದಲಾವಣೆ ಮಾಡಲಿಕ್ಕೆ ನನ್ನ ಗರಡಿನಲ್ಲೇ ತಯಾರಿ ತಗೊಂಡಿರ್ತಕ್ಕಂಥವ್ರು. ಅವ್ರ ಧೈರ್ಯ ಆದರೆ ಹೇಳಲಿ, ಇಲ್ಲ ನಾನು ಹೇಳ್ತೀನಿ. ಆದ್ದರಿಂದ ಈ ಪ್ರಸಂಗಗಳನ್ನೆಲ್ಲ ಯಾಕಂದರೆ ನಮ್ಮ ಬಸವರಾಜ್ ಯತ್ನಾಳ್ ಅವರು ಹೇಳಿರ್ತಕ್ಕಂಥ ಹೇಳಿಕೆ, ಅವರು ಶಾಸಕರು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು, ಇವರು ಸಪ್ಲೈ ಮಾಡಿ ಮಂತ್ರಿ ಆಗಿದ್ದಾರೆ ಅಂತ ಒಬ್ಬರ ಮೇಲೆ ಹೇಳ್ತಾರೆ, ಇನ್ನೊಬ್ಬರು ಇವರು ಪಿಂಪ್ಗಿರಿ ಇವರು ಪಿಂಪು ಅಂತ ಹೇಳ್ತಾರೆ ಒಬ್ಬ ಮಂತ್ರಿಗೆ. ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾರೂ ಗಂಡಸರಿಲ್ಲ. ಇವರು ತಪ್ಪು ಮಾಡಿದ್ದಾರೆ, ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ನಿರಂತರವಾಗಿ 2 ವರ್ಷದಿಂದ ಬಸವರಾಜ್ ಯತ್ನಾಳ್ ಅವ್ರು ಹೇಳ್ತಾ ಇದ್ದಾರೆ. ಯಾರು ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಾ ಇಲ್ಲ. ಇವ್ರಿಗೇನಾದರೂ ಬೊಮ್ಮಯ್ಯನವರ ಭಾಷೆಯಲ್ಲಿ ಹೇಳಬೇಕಾದ್ರೆ ದಮ್ಮಿದ್ದರೆ ತಾಕತ್ತಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ.